ನಿಮ್ಮ ಆಯ್ಕೆ ಯಾರಿ ಸರಿ ನಮ್ಮ ಆಯ್ಕೆ ಶ್ರೀನಿವಾಸ ಮನೆ ಅವರಿಗೆ ಕಾಂಗ್ರೆಸ್ ಕ್ಯಾ ಕೋಟ್ ಹಾಕಬೇಕು ಕಾಂಗ್ರೆಸ್ ಗೆ ನೋಡ್ರಿ ಸ್ವಾತಂತ್ರ್ಯ ತಗೊಂಡ್ ಕೊಟ್ಟು ನಮ್ಮ ಭಾರತ ದೇಶದಲ್ಲಿ 70 ವರ್ಷ ಆತು 70 ವರ್ಷ ನಮ್ಮ ದೇಶ ಆಳಿದವರು ಅವರೇ ಅವರಿಗೆ ಓಟ್ ಹಾಕ್ತವೆ ಕಾಂಗ್ರೆಸ್ ಗೆ ಓಟ್ ಹಾಕ್ತವೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ತಾರೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ರಾಜ್ಯದಲ್ಲಿ ಎರಡು ಕ್ಷೇತ್ರಗಳ ಬೈ ಎಲೆಕ್ಷನ್ ಬಾರಿ ಕಾವನ್ನ ಏರ್ಸಿದೆ ಅಂತ ಹೇಳಬಹುದು ಒಂದು ಹಾವೇರಿ ಜಿಲ್ಲೆಯ ಹಾನಗಲ್ ಕ್ಷೇತ್ರ ಮತ್ತೆ ವಿಜಯಪುರ ಜಿಲ್ಲೆ ಸಿಂಧಗಿ ನನಗ ಹಾವೇರಿ ಜಿಲ್ಲೆಯ ಹಾನಗಲ್ನ ಇಲ್ಲಿ ಆಡೂರು ಗ್ರಾಮದಲ್ಲಿ ಇದೀನಿ ಆಡೂರು ಒಂದು ಜನಸಂಖ್ಯೆ ಜಾಸ್ತಿ ಇರತಕ್ಕಂತ ಗ್ರಾಮ ಇಲ್ಲಿನ ಜನಾಭಿಪ್ರಾಯ ಏನಿದೆ ಯಾಕಂದ್ರೆ ಕಳೆದ 40 ವರ್ಷಗಳಿಂದ ಈ ಒಂದು ಕ್ಷೇತ್ರದಲ್ಲಿ ಮನೋಹರ್ ತಹಶೀಲ್ದಾರ್ ಅವರು ಹಾಗೆ ಸಿಎಂ ಉದಾಸಿ ಅವರು ಇಬ್ರು ಸಹ ಅನಾಣಿ ನಡೀತಾ ಇತ್ತು ಆದರೆ ಈ ಬಾರಿ ಚುನಾವಣೆಯಲ್ಲಿ ಸಿಎಂ ಉದಾಸಿ ಅವರು ಇಲ್ಲದ ಒಂದು ಚುನಾವಣೆ ಮನೋಹರ್ ತಹಶೀಲ್ದಾರ್ ಕೂಡ ಇಲ್ಲ ಕಾಂಗ್ರೆಸ್ ನಿಂದ ಶ್ರೀನಿವಾಸ್ ಮಾನೆ ಅವರು ಇದ್ದಾರೆ ಬಿಜೆಪಿ ಇಂದ ಶಿವರಾಜ್ ಸಜ್ಜನ್ ಅವರು ಇದ್ದಾರೆ ಜೆಡಿಎಸ್ ಇಂದ ಶೇಖ್ ಅವರು ಇದ್ದಾರೆ ಕರ್ನಾಟಕ ರಾಷ್ಟ್ರ ಸಮಿತಿ ಇಂದ ಕೂಡ ಕ್ಯಾಂಡಿಡೇಟ್ ಇದ್ದಾರೆ ಕಳೆದ 40 ವರ್ಷಗಳಿಂದ ಮನೋಹರ್ ತಹಶೀಲ್ದಾರ್ ಮತ್ತೆ ಇಲ್ಲಿ ಉದಾಸಿ ಅವರು ಇವರಿಬ್ಬರ ನಡುವೆ ಅನಾಣಿ ನಡೆದಿತ್ತು 6 ಬಾರಿ ಉದಾಸಿ ಅವರು ಶಾಸಕರಾಗಿದ್ರು 4 ಬಾರಿ ಮನೋಹರ್ ತಹಶೀಲ್ದಾರ್ ಶಾಸಕರಾಗಿದ್ರು ಬಟ್ ಈ ಬಾರಿ ಚುನಾವಣೆಯ ವಸ್ತು ಏನು ಜನ ಏನು ಹೇಳ್ತಾರೆ ಬೈ ಎಲೆಕ್ಷನ್ ಯಾರು ಓಟ್ ಮಾಡ್ತಾರೆ ಅಂತ ಕೇಳ್ತೀನಿ ಸರ್ ನಮಸ್ಕಾರ ನಮಸ್ಕಾರ ರೀ ತಮ್ಮ ಹೆಸರು ತಮ್ಮ ಇದ್ರ ಶೇಖಪ್ಪ ಬಾರ್ಕಿ ಆಡು ಏನು ಮಾಡ್ತಿದ್ರಿ ಏನ್ರಿ ಕಮತಾ ಮಾಡ್ತಾನೆ ವ್ಯವಸಾಯ ಈ ನಿಮ್ಮ ನಿಮ್ಮ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಬಂದಿದೆ ಈ ಒಂದು ಚುನಾವಣೆಯಲ್ಲಿ ನಿಮ್ಮ ಆಯ್ಕೆ ಯಾರು ನಮ್ಮ ಆಯ್ಕೆ ಬಿಜೆಪಿ ರೀ ಬಿಜೆಪಿ ಯಾವ ಕಾರಣಕ್ಕೆ ಏನ್ರಿ ಯಾವ ಕಾರಣಕ್ಕೆ ಇಲ್ಲೆಲ್ಲ ಏತ ನೀರಾವರಿ ಈ ವರ್ಷ ಇದು ಮಾಡ್ಯಾರ ರೀ ಇಲ್ರಿ ಬಾಳೆಮಡ ಏತ ನೀರಾವರಿ ಅವರು ಮಾಡ್ಸ್ಯಾರ ರೀ ಹಾಗಾಗಿ ಈ ವರ್ಷ ಬಿಜೆಪಿ ಗೆ ಉದಾಸಿ ಅವರು ಕೆಲಸ ಮಾಡಿದ್ದಾರೆ ಹ್ಞೂನ್ರಿ ಕೆಲಸ ಉದಾಸಿಯರು ಬೊಮ್ಮಯ್ಯರು ಮಾಡ್ಸ್ಯಾರ ಕೆಲಸ ಉದಾಸಿಯವರು ಬೊಮ್ಮಯ್ಯರು ಅಂದ್ರೆ ನಿಮ್ಮ ನಿಮ್ಮ ಜಿಲ್ಲೆ ಕ್ಷೇತ್ರದ ಜಿಲ್ಲೆಯವರಿಗ ಸಿಎಂ ಆಗಿದ್ದಾರೆ ಸೋ ಇದೆಲ್ಲ ವರ್ಕೌಟ್ ಆಗುತ್ತೆ ಗೆಲ್ತಾರೆ ಅಂತ ಬಟ್ ಟಫ್ ಫೈಟ್ ಇದೆ ಅಂತ ಹೇಳ್ತಾರೆ ಹ್ಞೂನ್ ಐತ್ರಿ ಮತ್ತೆ ಫೈಟ್ ಅವ್ರಿಗೆ ಫೈಟ್ ಐತಿ ಇದು ಫೈಟ್ ಐತ್ರಿ ಯಾಕೆಂದ್ರೆ ವೀಕ್ಷಕರೇ ಉದಾಸಿಯವರಾಗ್ಲಿ ಮನೋಹರ್ ತಹಶೀಲ್ದಾರ್ ಆಗ್ಲಿ ಅವರ ಗೆಲುವಿನ ಅಂತರ 5 ರಿಂದ 10,000 ಅಷ್ಟೇ ಇರ್ತಿದ್ದು 2013 ರಲ್ಲಿ ಕೆಜೆಪಿ ಇಂದ ಉದಾಸಿ ಅವರು ಕಂಟೆಸ್ಟ್ ಮಾಡಿ ಸೋತಿದ್ದು ಭಾರಿ ಅಂತರ ಏನಲ್ಲ ಒಂದು 5,000 ಅಂತರದಲ್ಲಿ ಚುನಾವಣೆ ಸೋತಿದ್ರು ಬಟ್ ಈಗ ಚುನಾವಣೆ ಗೌಡ ತಮ್ಮ ಹೆಸರು ಆನಂದ್ ಪೊಲೀಸ್ ಅಂತ ಹೇಳಿ ನಿಮ್ಮ ಆಯ್ಕೆ ಯಾರಿ ಸರಿ ನಮ್ಮ ಆಯ್ಕೆ ಶ್ರೀನಿವಾಸ್ ಮನೆಯವರಿಗೆ ಶ್ರೀನಿವಾಸ್ ಮನೆಯವರಿಗೆ ಯಾಕೆ ಕೊಡಕಪ್ಪ ಅಂತಂದ್ರೆ ಈ ಕಳೆದ 3 ವರ್ಷದಿಂದ ಯಡಿಯೂರಪ್ಪರ ಸರ್ಕಾರದವರು ಯಾವುದೇ ಅಭಿವೃದ್ಧಿಯನ್ನು ಕೊಟ್ಟಿಲ್ಲ 3 ವರ್ಷದಿಂದ ಬಡವರಿಗೆ ಯಾವುದೇ ಮನೆಗಳು ಆಶ್ರಯ ಮನೆಗಳ ಯಾವುದೂ ಬಂದಿಲ್ಲ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಿಂದ ಸರ್ಕಾರ ಬಂದಂಥ ಅವಧಿಯೊಳಗೆ ಮನೆ ಹಾಕಿದಂಥ ಮನೆಗಳನ್ನು ಯಾವುದೂ ಬಿಲ್ ಆಗಿಲ್ಲ ಯಾವುದೂ ಬಿಲ್ ಆಗಿಲ್ಲ ಅಲ್ಲಿಂದಾಗ ಇವತ್ತಿಗಿನ ಬಡವರಿಗೆ ಕರೆಕ್ಟಾಗಿ ಮನೆ ಬಿಲ್ ಆಗ್ತಾ ಇಲ್ಲ ಒಂದು ಮನೆ ಆಶ್ರಯ ಮನೆಗೂ ಬರ್ತಾನೇ ಇಲ್ಲ ಅದನ್ನು ಹೊರತುಪಡಿಸಿದ್ರೆ ಮತ್ತು ಇವತ್ತು ಡೀಸೆಲ್ ಪೆಟ್ರೋಲ್ ರೇಟು ಅದು ಗಗನಕ್ಕೆ ಏರ್ತಾ ಇದೆ ಅಲ್ಲಿಂದ ಬಡವರಿಗೆ ತಿನ್ನೋ ಎಣ್ಣೆ ಒಳ್ಳೆ ಒಂದು ಎಣ್ಣೆ ಪ್ಯಾಕೆಟ್ ಇವತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಟೈಮ್ನಲ್ಲಿ 70 ರೂಪಾಯಿ ಪೆಟ್ರೋಲ್ ಇತ್ತು ಇವತ್ತು ಮೋದಿಯವರು ಮಂತ್ರಿಗಳ ಪ್ರಧಾನಮಂತ್ರಿ ಆದ ನಂತರಕ್ಕೆ 113 ರೂಪಾಯಿ ಪೆಟ್ರೋಲ್ ರೇಟ್ ಆಗೈತಿ ಇವತ್ತಿಗೆ ಪೆಟ್ರೋಲ್ ರೇಟ್ 113 ರೂಪಾಯಿ ಆಗೈತಿ ಅವತ್ತು 70 ರೂಪಾಯಿ ಪೆಟ್ರೋಲ್ ಇತ್ತು ಇವತ್ತು ಈ ಮಟ್ಟಕ್ಕೆ ಬಂದೈತಿ ಅಲ್ಲಿಂದ ಊಟ ಮಾಡೋ ಅಡುಗೆ ಎಣ್ಣೆ 70 ರೂಪಾಯಿ ಇದ್ದಿದ್ದನ್ನು 145 ರೂಪಾಯಿ ಒಂದು ಲೀಟ್ರ್ ಎಣ್ಣೆ ಪ್ಯಾಕೆಟ್ ಆಗಿದೆ ಅದು ಜನಸಾಮಾನ್ಯರ ಮೇಲೆ ಭಾರಿ ಹೊರೆ ಆಗಿದಂಥ ದುಷ್ಟ ಸರ್ಕಾರ ಅಂದರೆ ಅದೃಷ್ಟ ಅಂತ ಕಳೆದ ಬಾರಿ ಯಾರು ಓಟ್ ಹಾಕಿದ್ರಿ ನೀವು ಕಳೆದ ಬಾರಿ ನಾವು ಶ್ರೀನಿವಾಸ ಮನೆಯವರು ಹಾಕಿದ್ವಿ ಆದರೆ ಅವರು ಅದೃಷ್ಟ ಭಾಳ ಅಂತರದಿಂದ ಭಾಳ ಕಳೆದ ಬಾರಿ ಇವರು ಕಾಂಗ್ರೆಸ್ನ ಶ್ರೀನಿವಾಸ ಮನೆಯವ್ರಿಗೆ ಓಟ್ ಹಾಕಿದ್ರು ಈ ಬಾರಿಯೂ ಕಾಂಗ್ರೆಸ್ನ ಶ್ರೀನಿವಾಸ ಮನೆಯವ್ರಿಗೆ ಇವರು ಓಟ್ ಹಾಕ್ತವ್ರೆ ಕಾರಣಗಳನ್ನ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರದ ಕೆಲಸ ಆಗಿತ್ತು ಬಟ್ ಈ ಬಾರಿ ಯಾವುದೇ ಕೆಲಸಗಳಾಗಲಿಲ್ಲ ರೇಟು ಭಾರಿ ದುಬಾರಿ ಆಗಿದೆ ಅನ್ನೋ ಮಾತುಗಳನ್ನ ಇವರು ಹೇಳ್ತಾ ಇದ್ದಾರೆ ಹಾಗಾಗಿ ಶ್ರೀನಿವಾಸ ಮನೆಗೆ ನಾವು ಓಟ್ ಹಾಕ್ತೀವಿ ಅನ್ನೋದು ಇವರ ಅಭಿಪ್ರಾಯ ಬ್ರದರ್ ತಮ್ಮ ಹೆಸರು ಪ್ರಶಾಂತ್ ಪೂಜಾರಿ ಪ್ರಶಾಂತ್ ಪೂಜಾರಿ ಏನು ಮಾಡ್ತಿದ್ದೀರಿ ನಾವು ಪೇಂಟಿಂಗ್ ಕೆಲಸ ಮಾಡ್ತೀವಿ ಸರ್ ಓಕೆ ಈ ಚುನಾವಣೆಯಲ್ಲಿ ನಿಮ್ಮ ಓಟ್ ಯಾರಿಗೆ ಶ್ರೀನಿವಾಸ ಮನೆ ಸರ್ ಕಾರಣಕ್ಕೆ ಅವರು ಒಂದು ಒಳ್ಳೆ ಕೊರೋನಾ ಟೈಮಲ್ಲಿ ಎಲ್ಲ ಒಂದು ಹೆಲ್ಪ್ ಮಾಡಿದ್ದಾರೆ ಸರ್ ಒಂದು ಬಡವರ ಬಂಧು ಅಂತಂದೇಳಿ ಒಂದು ಹೆಸರು ಬಿರುದು ಬಂದಿದೆ ಹಾಗಾಗಿ ಒಳ್ಳೆ ಕ್ಯಾಂಡಿಡೇಟ್ ಓಕೆ ಶ್ರೀನಿವಾಸ ಮನೆ ಅವರು ಒಳ್ಳೆ ಕ್ಯಾಂಡಿಡೇಟ್ ಅವ್ರಿಗೆ ಓಟ್ ಹಾಕ್ತೀವಿ ಅನ್ನೋದು ಇವರ ಅಭಿಪ್ರಾಯ ಸರ್ ತಮ್ಮ ಹೆಸರು ಸಲೀಂ ಪಿರ್ಜಾದೆ ಅಂತಂದು ಏನು ಮಾಡ್ತೀರಿ ತಾವು ನಾವು ಬಿಸ್ನೆಸ್ ಮಾಡ್ತೀವಿ ಈ ಬೈ ಎಲೆಕ್ಷನ್ ಬಂದೈತೆ ಅನ್ಗಲ್ಗೆ ಈ ಬೈ ಎಲೆಕ್ಷನಲ್ಲಿ ನಿಮ್ಮ ಆಯ್ಕೆ ಯಾರು ಆಯ್ಕೆ ಯಾರು ಅಂಥೇಳಿ ಇವಾಗ ತೀರ್ಮಾನ ತೊಗೊಂಡಿದ್ದು ಹೆಂಗಂದರೆ ಇವಾಗ ಎಲ್ಲರೂ ಕೆಲಸ ಮಾಡಿದ್ದಾರೆ ಬಿ ಜೆ ಪಿಯವರು ಮಾಡಿದ್ದಾರೆ ಕಾಂಗ್ರೆಸ್ ಅವರು ಮಾಡಿದ್ದಾರೆ ಲೋಕಲ್ ಆಲ್ ಓವರ್ 1947 ನಾವು ಅದನ್ನು ಮಾಡೀವಿ ನಾವು ಇದನ್ನು ಮಾಡಿದ್ವಿ ಅದೆಲ್ಲ ಇದನ್ನು ಮಾಡ್ಕೊತ ಬರ್ತಾ ಇದ್ದಾರೆ ಇವಾಗಲ್ಲಂದರೆ ಜಸ್ಟ್ ಪ್ರೆಸೆಂಟು ಕೋವಿಡ್ ಟೈಮ್ನಾಗಾಯ್ತು ಆಮೇಲೆ ಈಗ ಇತರೆ ಟೈಮ್ನಾಗಾಯ್ತು ಶ್ರೀನಿವಾಸ್ ಮಾನೆಯವರು ಬಡವ್ರನ್ನ ಯಾರನ್ನೂ ಕೈ ಬಿಟ್ಟಿಲ್ಲ ಪ್ರತಿಯೊಬ್ಬರು ಮನೆ ಮನೆಗೆ ಹೋಗಿ 70ಗೆ 5,000 ರೂಪಾಯಿ ಸ್ವಂತ ತನ್ನ ಅಮೌಂಟಿಂದ 70ಗೆ 5,000 ರೂಪಾಯಿ ಮತ್ತು ಈಗ 70ಗೆ 5,000 ರೂಪಾಯಿ ಆಮೇಲೆ ನೆಕ್ಸ್ಟು ಏನ ಬಡವ್ರಿಗೆ ಕಾರ್ಮಿಕರಿಗೆ 2,000 ರೂಪಾಯಿ ಇಂಥವೆಲ್ಲ ಪ್ರತಿಯೊಬ್ಬರಿಗೆ ರೊಕ್ಕ ಮುಟ್ಸಿದ್ದಾರೆ ಇವ್ರ ಅಭಿಪ್ರಾಯ ಕೋವಿಡ್ನ ಸಂದರ್ಭದಲ್ಲಿ ಕಳೆದ 47ನೇ ಇಸ್ವಿಯಿಂದ ನಾವು ಮಾಡಿದ್ವಿ ನೀವು ಮಾಡಿದ್ವಿ ಅಂತೆಲ್ಲ ಹೇಳ್ತಾರೆ ಆದರೆ ಇಲ್ಲಿ ಕೆಲಸ ಈಗ ಕೋವಿಡ್ ಟೈಮಲ್ಲಿ ಮನೆಯವ್ರು ಮಾಡಿದ್ದಾರೆ ಮನೆಯವ್ರು ಸಪೋರ್ಟ್ ಮಾಡ್ತೀವಿ ಅನ್ನೋದು ಇವ್ರ ಅಭಿಪ್ರಾಯ ಬ್ರದರ್ ತಮ್ಮ ಹೆಸರು ಒಳಲಪ್ಪ ಅಂತ
ನಿಮ್ಮ ನೀವು ಓಟ್ ಯಾರಿಗೆ ಅಂತ ಕೇಳಂಗಿಲ್ಲ, ಯಾಕಂದ್ರೆ ಆಗ್ಲೇ ನಿಂತ್ಕೊಂಡ್ಬಿಟ್ಟಿದ್ದೀರಿ. ಸೊ ಓಕೆ, ಕಾಂಗ್ರೆಸ್ಗೆ ಯಾಕೆ ಓಟ್ ಹಾಕ್ಬೇಕು? ಕಾಂಗ್ರೆಸ್ಗೆ ನೋಡ್ರಿ, ಸ್ವಾತಂತ್ರ್ಯ ತೊಗೊಂಡ್ ಕೊಟ್ಟು ನಮ್ಮ ಭಾರತ ದೇಶದಲ್ಲಿ 70 ವರ್ಷ ಆಯ್ತು. 70 ವರ್ಷ ನಮ್ಮ ದೇಶ ಆಳಿದವ್ರು ಅವರೇ, ಅವರಿಗೆ ಓಟ್ ಹಾಕ್ತವೆ. ಕಾಂಗ್ರೆಸ್ಗೆ ಓಟ್ ಹಾಕ್ತವೆ. ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ತಾರೆ. ಎಸ್, ಇವರು ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ತಾರೆ, ನಾವು ಕಾಂಗ್ರೆಸ್ ಓಟ್ ಹಾಕ್ತೀವಿ ಅನ್ನೋದು ಇವರ ಅಭಿಪ್ರಾಯ. ಇನ್ಯಾರು ಮಿಸ್ ಆಗಿರೋ? ಬ್ರದರ್ ನಮಸ್ಕಾರ ಸರ್. ರಾಜು ಗುರುಪ್ರೇನ್ ಸರ್. ರಾಜು ಅವರೇ, ತಮ್ಮ ಮತ ಯಾರಿಗೆ? ನಾವು ಮತದ ಪತದ ಬಗ್ಗೆ ವಿಚಾರ ಮಾಡಲ್ರಿ. ನಾವು ಫಸ್ಟ್ಗೆ ನಾವು ಯಾರಿಂದ ಫಸ್ಟ್ಗೆ ಮೋದಿಯವ್ರ ಬಗ್ಗೆ ಭಾಳ ಅಭಿಪ್ರಾಯ ಭಾಳ ಚಲೋ ಇತ್ತು. ಈಗ 1 ವರ್ಷದೊಳಗೆ ಡಬಲ್ ಪೆಟ್ರೋಲ್ ಆಯ್ತು, ಡೀಸೆಲ್ ಆಯ್ತು, ಕಬ್ಬಿಣ ಆಯ್ತು, ಎಲ್ಲ ಆಯ್ತು. ವ್ಯಕ್ತಿ ಒಳ್ಳೆಯವ, ಡಬಲ್ ಡಬಲ್ ಆಯ್ತು. ಆಮ್ಯಾಗೆ ಹೆಗಡೆಯವರು ಏನು ನಡೆಸ್ಕೊಂತ ಹೋದ್ರು, ಅಕ್ಕಿ ಫ್ರೀ ಮಾಡಿದರು, ಅದ ಅಕ್ಕಿನೇ ಇವರು ಇಂಪ್ರೂವ್ ಮಾಡ್ಕೊಂತ ಹೊಂಟರು. ಮತ್ತು ಹೆಚ್ಚಿನ ಏನಾರು ಆಗಿದ್ದಿನ ಕೆಲಸ ಇಲ್ಲ. ಅಣ್ಣ ಮುದಾಸಿಯವರು ಇದ್ದರು, ಇರ್ಬೇಕಾದ್ರೆ ಅವ್ರು ರೋಡ್ ಗೀಡ್ ಚೆನ್ನಾಗಿಲ್ಲ ಮಾಡಿಸಿದ್ರು. ಈಗ ಫೈನಲಿ ಈ ಸರಿ ನಿಮ್ಮ ಓಟ್ ಯಾರಿಗೆ? ಈ ಸಲ ಓಟು ನಾವು ಹೆಂಗ ವ್ಯಕ್ತಿಗೆ ಹಾಕ್ಬೇಕು ಅಂತ ಮಾಡೀವಿ ರೀ. ವ್ಯಕ್ತಿಗ? ಆ ವ್ಯಕ್ತಿ ಯಾರು? ಈಗ ನಮ್ಮ ಸುಗರ್ ಫ್ಯಾಕ್ಟ್ರಿ ಒಳಗೆ ಇವ್ರು ಇದ್ದಿದ್ರು, ಯಾರು ಸಜ್ಜನ್ ಅಂತ ಅದಾರ, ಅವರು ನಮ್ಮ ತಾಲೂಕಿನಿರಲ್ಲ. ಇವರು ಹೋದ್ಸಲ ಸೋತಾರ, ಈಗ ಅವ್ರಿಗೊಂದು ಓಟ್ ಕೊಡ್ಬೇಕು ಅಂತ ನಾವು. ಇವರು ಶ್ರೀನಿವಾಸ್ ಮನೆಯವ್ರು ಸೋತಾರ, ಅವ್ರಿಗೆ ಓಟ್ ಹಾಕ್ಬೇಕು. ಓಕೆ ಓಕೆ. ಎಸ್ ಬ್ರದರ್, ತಮ್ಮ ಹೆಸರು? ಶಂಕರ್ ಅಂತೇಳಿ. ಶಂಕರ್, ಅನ್ಗಲ್ ಬೈ ಎಲೆಕ್ಷನ್ ಬಂದಿದೆ, ಈ ಒಂದು ಚುನಾವಣೆಯಲ್ಲಿ ನಿಮ್ಮ ಮತ ಯಾರಿಗೆ? ನನ್ನ ಪಕ್ಷ ಯಾವತ್ತೂ ಇದ್ದರು ನಾವು ಮೋದಿಜಿಯವರಿಗೆ. ಯಾಕಂದರೆ ರಾಷ್ಟ್ರ ಕಂಡಂಥ ಅದ್ಭುತ ಪ್ರಧಾನಿ ಅವರು, ಇವರು ಮಾನೆಯವರು ಹನಗಲ್ ತಾಲೂಕಿನಲ್ಲಿ ಬಂದು ಕೋವಿಡ್ ಟೈಮ್ನಲ್ಲಿ ದುಡಿದಿದ್ದಾರೆ ಅಂತ ನಾನು ಒಪ್ಕೋತೀನಿ. ಇಲ್ಲ ಅಂತ ಅಲ್ಲ, ನಮ್ಮ ಪ್ರಧಾನಿಯವರು ಇಡೀ ರಾಜ್ಯವನ್ನು ಅಲ್ಲದೆ ಇಡೀ ದೇಶವನ್ನೇ ಕಾಯ್ತಾ ಇದ್ದಾರೆ. ಇಡೀ ಶಕ್ತಿ ರಂಗದಲ್ಲೇ ಆಗಲಿ ಇದು ಒಂದು ಹೇಳ್ತೀರಿ, ನರೇಂದ್ರ ಮೋದಿ ಅವ್ರು ಕೆಲಸ ಮಾಡಿದರೆ ಓಟ್ ಹಾಕ್ಬೇಕು ಅಂತ. ಶಿವರಾಜ್ ಸಜ್ಜನ್ ಈ ಕ್ಷೇತ್ರದವರು ಅಲ್ಲ ಅನ್ನೋದು ಒಂದು ಮಾತಿದೆ, ಅದಕ್ಕೇನು ಹೇಳ್ತೀರಿ? ವ್ಯಕ್ತಿ ಯಾರೇ ಇರಲಿ, ಪಕ್ಷದ ಅಭಿಮಾನ ನಮಗಿದೆ. ಪಕ್ಷದ ಅಭಿಮಾನಕ್ಕೋಸ್ಕರ ನಾವು ಬಿ ಜೆ ಪಿಗೆ ಮತ ಮಾಡ್ತೀವಿ. ಬಿ ಜೆ ಪಿ ಒಂದು ಅದ್ಭುತವಾದಂಥ ಪಕ್ಷ, ದೇಶವನ್ನು ಮುನ್ನಡೆಸ್ತಾ ಇದೆ. ಅದಕ್ಕೋಸ್ಕರ ನಾವು ಬಿ ಜೆ ಪಿಗೆ ಮತ ಮಾಡ್ತೀವಿ. ಇವರು ಇಲ್ಲಿ ಸಜ್ಜನ್ನು ಅವರು ಇವರು ಒಂದು ನೋಡಕ್ಕೆ ಓಟ್ ಹಾಕ್ತಿಲ್ಲ, ನರೇಂದ್ರ ಮೋದಿ ಬಿ ಜೆ ಪಿ ಅಂತ ಇವ್ರು ಓಟ್ ಹಾಕ್ತಾರೆ. ಬ್ರದರ್ ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಪಾಟೀಲ್. ಜಿ ಎಚ್ ಪಾಟೀಲ್. ಏನು ಮಾಡ್ತಿದ್ದೀರಿ? ನಾವು ಎಲ್ ಐ ಸಿ ಏಜೆಂಟ್ ರೀ. ಈ ಚುನಾವಣೆ ಬಂದೈತೆ ನಿಮ್ಮ ಕ್ಷೇತ್ರಕ್ಕೆ. ಕಳೆದ 40 ವರ್ಷಗಳಿಂದ ಮನೋಹರ್ ತಹಶೀಲ್ದಾರ್, ಸಿ ಎಂ ಉದಾಸಿ ಇವರಿಬ್ಬರೇ ಕ್ಷೇತ್ರದಲ್ಲಿ ಆಳ್ವಿಕೆ. 6 ಬಾರಿ ಉದಾಸಿ ಅವರು, 4 ಬಾರಿ ತಹಶೀಲ್ದಾರ್ ಅವರು. ಸೊ ಅವರಿಬ್ಬರು ಇಲ್ಲದ ಚುನಾವಣೆ, ನೀವು ಈ ಒಂದು ಚುನಾವಣೆಯಲ್ಲಿ ಯಾರನ್ನ ಬೆಂಬಲಿಸ್ಬೇಕು ಅಂತಿದ್ದೀರಿ? ನಾವು ಒಂದು ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದರಿಂದ ಆ ಪಕ್ಷದ ಪರವಾಗಿ ನಾವು ನಮ್ಮ ಪಕ್ಷ ಬಿ ಜೆ ಪಿ ಪಕ್ಷದಲ್ಲಿ ಗುರುತಿಸ್ಕೊಂಡವಿ. ನಿಮ್ಮ ಕ್ಯಾಂಡಿಡೇಟ್ ಇಲ್ಲಿಯವರಲ್ಲ ಅಂತ ಹೇಳ್ತಾರಲ್ಲ ಜನ? ನಮಗೆ ಇಲ್ಲೇ ಆಲ್ಮೋಸ್ಟ್ ನಮ್ಮ ಹಾನಗಲ್ ತಾಲೂಕಿನ ಜನ 4 ಜನ ಮಾತ್ರ ಅದರ 13 ಜನದಲ್ಲಿ ಹೌದ್ರೆ. ಅದರಲ್ಲಿ ಪ್ರಬಲ ಪಕ್ಷ ಈಗ ನಮ್ಮ ಕರ್ನಾಟಕದಲ್ಲಿ ಪ್ರಬಲ ಪಕ್ಷಗಳಾದಂಥ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಜೆ ಡಿ ಎಸ್, ಇವು 3 ಪ್ರಬಲ ಪಕ್ಷಗಳು. ಈ 3 ಪಕ್ಷಗಳಲ್ಲಿ ಸ್ಪರ್ಧೆಯನ್ನು ಮಾಡ್ತಿದ್ದಂಥವ್ರು ಯಾರು ನಮ್ಮ ಹಾನಗಲ್ ಕ್ಷೇತ್ರದವರಲ್ಲ, ಎಲ್ಲರೂ ಹೊರಗಲವ್ರೆ 3 ಜನನು. ಮತ್ತು ನಮ್ಮ ಹಾನಗಲ್ ಇದ್ರವರು 4 ಜನ ಪಕ್ಷೇತರರಾಗಿ ಇದು ಕನ್ನಡದಲ್ಲಿದ್ದಾರೆ ಈಗ ಹೌದ್ರೆ. ಹಾಗಾಗಿ ಅವ್ರು ನಿಮ್ಮ ಪ್ರಕಾರ ಈ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಯಾರು ಇಲ್ಲಿಯವರಲ್ಲ ಅಂತ ನೀವು ಹೇಳೋದು? ಸೊ ಹಾಗಾಗಿ ಪಕ್ಷದ ಅಭಿಮಾನಿಗಳ ಮೇಲೆ ಅವರ ಪಕ್ಷದ ಏನು ನಿಷ್ಠೆ ಏನೈತಲ್ಲ ಆ ಪ್ರಕಾರ ಅವರೆಲ್ಲ ಹಾನಗಲ್ ತಾಲೂಕಿನ ಜನ ಅವ್ರ ಯಾವ ಪಕ್ಷದಲ್ಲಿ ಯಾರು ಏನು ಮಾಡ್ತಾ ಇದ್ದಾರೆ ಆ ಒಂದು ಇದ್ರ ಪ್ರಕಾರ ಅವ್ರು ಓಟ್ ಹಾಕ್ತಾ ಇದ್ದಾರೆ. ಅಂದರೆ ವಿಷಯ ಇಷ್ಟೇ, ಇರೋ ಕ್ಯಾಂಡಿಡೇಟ್ಗಳೆಲ್ಲ ಹೊರಗಡೆ ಅವರೇ. ಸೊ ಹಾಗಾಗಿ ಅದು ವಿಚಾರ ಚರ್ಚೆ ಇಲ್ಲ, ಅವ್ರವ್ರ ಪಕ್ಷದ ಅವ್ರವ್ರ ಅಭಿಮಾನಿಗಳು ಅವ್ರವ್ರಿಗೆ ಓಟ್ ಹಾಕ್ತಾರೆ ಅನ್ನೋದು ಇವರ ಅಭಿಪ್ರಾಯ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೆಸರು? ನಮ್ಮ ಹೆಸರು ಗುಡ್ಡಪ್ಪ ಅಂತೇಳಿ. ಏನು ಮಾಡ್ತೀರಿ ಗುಡ್ಡಪ್ಪನವರು? ಸರ್ ನಾವು ಕೃಷಿ ಮಾಡ್ತೀವಿ. ಕೃಷಿನ ಏನು ಬೆಳಿತೀರಿ? ಸೊ ಆಲ್ಮೋಸ್ಟ್ ಆಲ್ ನಮ್ಮ ಇಲ್ಲಿ ಗೋವಿಂದ ಭತ್ತ ಜೋಳ. ರೇಟು ಜೀವನ ಎಲ್ಲ ಹೆಂಗೈತೆ? ಸರ್ ಜೀವನ ರೇಟಿನ ರೈತನ ಪರಿಸ್ಥಿತಿನ ಕೇಳೋರೆ ಇಲ್ದಂಗೆ ಆಗ್ಬಿಟ್ಟಿತ್ತು ಇವತ್ತು. ಹಾಂ, ರೈತನ ಪರಿಸ್ಥಿತಿ ಹೇಗಾಗೈತಪ್ಪ ಅಂತಂದರೆ, ಒಂದು ಸೆಕೆಂಡ್, ಇವತ್ತು ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ಈ ಬಿ ಜೆ ಪಿ ಸರ್ಕಾರ ಐತಲ್ಲ, ರೈತರು ಯಾವ ಮಟ್ಟಕ್ಕೆ ಹೋಗ್ಯಾರ ಪಾಪ, ಅವ್ರ ಪರಿಸ್ಥಿತಿ ಏನು ಅನ್ನೋದು ಕೂಡ ಇವತ್ತು ಅವರು ವಿಚಾರ ಮಾಡ್ತಾರಲ್ಲ. ಅವ್ರು ಏನು ಹಾಕಿದ್ದಾರೆ? ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಯಾರು ಓಟ್ ಹಾಕಿದ್ರಿ? ಸರ್ ನಮ್ಮಲ್ಲಿ ಆ ಮೋದಿ ಮೋದಿ ಅಂತೇಳಿ ಮೋದಿ ಭಾಳ ಅಭಿವೃದ್ಧಿ ಮಾಡ್ತಾನಂತೇಳಿ ಎಲ್ಲ ಜನ ಓಟ್ ಹಾಕಿದ್ರು. ನೀವು ಯಾರಿಗೆ ಹಾಕಿದ್ರಿ? ನಾವು ನೋಡಿ ಅವತ್ತಿದ್ರು ಕೂಡ ಒಂದು ಅಭಿವೃದ್ಧಿ ಕಾರಣ ಕಡೆ. ನೀವು ಯಾರಿಗೆ ಹಾಕಿದ್ರಿ? ಅವತ್ತು ಲೋಕಸಭೆಯಿಂದ ನಾವು ಕಾಂಗ್ರೆಸ್ಗೆ ಓಟ್ ಹಾಕಿದ್ದೇವೆ. ಯಾಕಂದರೆ ಕಾಂಗ್ರೆಸ್ಗೆ ಯಾಕೆ ಓಟ್ ಹಾಕಿದ್ವಿಪ್ಪ ಅಂತ ಅನ್ನೋದಕ್ಕಿಂತನೂ ಇವರು ಕಾಂಗ್ರೆಸ್ಗೆ ಓಟ್ ಯಾಕೆ ಹಾಕಿದ್ವಿ ಅಂತ ಈಗ ನಿಮ್ಮ ಮಾತನ್ನು ಫೋರ್ಸ್ ನೋಡಿದಾಗಲೇ ಗೊತ್ತಾಗ್ತಿದ್ದೆ, ಯಾರಾಗಿರೋ ಅದಕ್ಕೆ ಕೇಳಿದೆ. ಎಸ್ ಎಸ್ ಎಸ್. ಈಗ ಈ ಚುನಾವಣೆಯಲ್ಲಿ
ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಮಾನ್ಯವರು, ಬಿಜೆಪಿಯಿಂದ ಸಜ್ಜನ್ ಅವರು, ಜೆ ಡಿ ಎಸ್ನಿಂದ ಶೇಖ್ ಅವರು, ಕರ್ನಾಟಕ ರಾಷ್ಟ್ರ ಸಮಿತಿ ಅಂತ ಭ್ರಷ್ಟಾಚಾರ ಮಾಡಬೇಡಿ, ನೀಟಾಗಿ ವ್ಯವಹಾರ ಮಾಡಿ ಅಂತ ಪಾಪ ಹೇಳ್ತಾರೋ ಅವರು ಇದ್ದಾರೆ. ನಿಮ್ಮ ಪ್ರಕಾರ ಮಾನ್ಯವರಿಗೆ ಜನ ಯಾಕೆ ಓಟ್ ಹಾಕಬೇಕು ಸರ್? ಮಾನ್ಯವರು ನಮ್ಮ ಹನಗಲ್ಲ ತಾಲೂಕಿನ ಒಬ್ಬ ಅಪ್ಪತ್ತ ಬಾಂಧವ ಅಂತೇಳಿ ಗುರುತಿಸ್ಕೊಂಡಿದ್ದಾರೆ. ಯಾಕೆ ಗುರುತಿಸ್ಕೊಂಡಿದ್ದಾರಪ್ಪ ಅಂತಂದರೆ, ಕಷ್ಟ ಸೋತರೂ ಕೂಡ ನಮ್ಮ ಮಾನ್ಯವರು ನಮ್ಮ ಹನಗಲ್ಲ ತಾಲೂಕಿನಲ್ಲಿ ಕಷ್ಟದ ಕಾಲದಲ್ಲಿ, ಕೊರೋನಾ ಅಂತ ಸಂದರ್ಭದಲ್ಲಿ ಕಷ್ಟದ ಕಾಲದಲ್ಲಿ ಎಲ್ಲರೂ ಕೊಡ್ಲಿಕ್ಕಾಗಲಿಲ್ಲಪ್ಪ ಅಂತಂದ್ರೂ ಕಷ್ಟದ ಇದ್ದವರಿಗೆ ನಿಜವಾದಂಥ ಪ್ರಾಮಾಣಿಕತೆಯನ್ನು ಅವರು ಮೆರೆದಿದ್ದಾರೆ. ಅದಕ್ಕೋಸ್ಕರ ನಮ್ಮ ತಾಲೂಕಿನ ಪ್ರತಿಯೊಬ್ಬ ಪ್ರತಿಯೊಬ್ಬ ಮನುಷ್ಯನು ಇವತ್ತು ನಮ್ಮ ಮಾನ್ಯವರಿಗೆ ಇವರು ಕಷ್ಟಕಾಲಕ್ಕೆ ಆಗ್ತಾರ, ಮುಂದೆ ಆಗ್ತಾರ ಅನ್ನೋ ದೃಷ್ಟಿಯಿಂದ ನಾವು ಮಾನ್ಯವರಿಗೆ ಓಟ್ ಹಾಕ್ಲಿಕ್ಕೆ. ಎಸ್, ಇವರು ಬೆಲೆ ಏರಿಕೆ ಸಂಬಂಧಪಟ್ಟಂಗೆ ಹಿಡಿದು ಮಾನ್ಯವರು ಯಾವ ಥರ ಕೆಲಸ ಮಾಡಿದ್ರು ಎಲ್ಲ ವಿಚಾರ ಹೇಳಿದ್ರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾನು ಕಾಂಗ್ರೆಸ್ ಓಟ್ ಮಾಡಿದ್ದೆ, ಎಲ್ಲ ಮೋದಿ ಅಂತ ಓಟ್ ಹಾಕಿದ್ರು, ಈಗ ನಾವು ಅನುಭವಿಸಿದ್ವಿ. ನಾನು ಕಾಂಗ್ರೆಸ್ ಮೊದಲು ಓಟ್ ಹಾಕಿದ್ರೆ ಈಗಲೂ ಕಾಂಗ್ರೆಸ್ಗೆ ಹಾಕ್ತೀನಿ ಅನ್ನೋದು ಇವರ ಅಭಿಪ್ರಾಯ. ಎಸ್ ಬ್ರದರ್, ತಮ್ಮ ಹೆಸರು? ಪ್ರಕಾಶ್ ಅಂತೇಳಿ. ಏನು ಮಾಡ್ತಿದ್ರಿ ಪ್ರಕಾಶ್? ನಾವು ಕಮತಾ ಮಾಡಿದ್ರಿ. ಯಾರಿಗೆ ಓಟು? ಓಟ್ ನಮ್ದು ಬಿಜೆಪಿ. ಯಾಕೆ? ಯಾಕಂದ್ರೆ ಹೈವೇ ಮಾಡಿದೆಲ್ಲ ಉದಾಸೀರಿ ಆ ಟೈಮ್ನಾಗೆ. ಹೈವೇ ಮತ್ತೆ ಮುಂದೆ ಬಾಳೆ ಮಾಡಿದಾಗ 500 ಕೋಟಿ ರೂಪಾಯಿದು. ಈಗ ನೀವು ಓಟ್ ಹಾಕೋದು ಅಲ್ಲ, ಓಟ್ ಹಾಕೋದ್ನೆಲ್ಲ ನೀವು ಓಟ್ ಹಾಕೋದು ಮೋದಿ ನೋಡ, ಯಡಿಯೂರಪ್ಪ ನೋಡ, ಉದಾಸಿಯವ್ರು ನೋಡ? ಉದಾಸಿ ನೋಡಿ ಹಾಕೋದ್ರಿ, ಯಡಿಯೂರಪ್ಪ ನೋಡಿ ಹಾಕೋದು, ಮೋದಿ ಪಕ್ಷ ನೋಡಿ ಹಾಕೋದ್ರಿ. ಎಸ್, ಇದು ಈ ಭಾಗದ ಆನಗಲ್ ಕ್ಷೇತ್ರದ ದೊಡ್ಡ ಗ್ರಾಮ ಅಂತ ಅನ್ಕೋತೀನಿ. ಅಡೂರು ಎಷ್ಟು ಸಾವಿರ ಜನಸಂಖ್ಯೆ ಇದೆ? 4,300 ಮತದಾರರು ಈ ಒಂದು ಇದರಲ್ಲಿ. ಓಕೆ, 6,000 ಮತದಾರರು ಇದ್ದಾರೆ ಇಲ್ಲಿ. ನಾನಾಗಲೇ ಕೇಳಿದೆ, ಈ ಭಾಗದಲ್ಲೆಲ್ಲ ನಾವೆಲ್ಲ ಕಾಂಗ್ರೆಸ್ ಓಟ್ ಮಾಡ್ತೀವಿ ಅಂದರು, ಈ ಭಾಗದಲ್ಲಿ ಇಲ್ಲ ನಾವು ಬಿಜೆಪಿಗೆ ಓಟ್ ಮಾಡ್ತೀವಿ ಅಂದರು. ಒಂದು ನಿಮಿಷ ಅವರು ಯಾಕೆಂದ್ರೆ ನಿಮ್ಗೆ ಗೊತ್ತಿರಲಿಲ್ಲ, ನಾನಾಗಲೇ ಪದೇ ಪದೇ ಹೇಳ್ತೀನಿ, ಈ ಕ್ಷೇತ್ರದಲ್ಲಿ ತುರುಸಿನ ಸ್ಪರ್ಧೆ ಇದೆ. ಉದಾಸಿಯವ್ರಿಗೆ ಇದ್ದಾಗಲೂ 6,000 ಲೀಡು, ತಹಶೀಲ್ದಾರ್ ಗೆದ್ದಾಗಲೂ 6,000 ಲೀಡು, ಬಟ್ ಈ ಬಾರಿ ಜಾಸ್ತಿ ಟಫ್ ಇದೆ ಅಂತ ಕಾಣ್ತಾ ಇದೆ. ಏನೇ ಆಗಲಿ ಜನ ನಿರ್ಧಾರ ಮಾಡ್ತಾರೆ. ಜನ ನಿರ್ಧಾರ ಮಾಡೋದು 30 ತಾರೀಕು 2ನೇ ತಾರೀಕು. ಇದರ ಬಂಡವಾಳ ಏನು, ಯಾರಿಗೆ ಓಟ್ ಹಾಕೋರು ಗೊತ್ತಾಗುತ್ತೆ. ಆನ್ಗಲ್ಲ ಜನ ಅಭಿಪ್ರಾಯ ಇದಾಗಿತ್ತು. ಕಾಂಗ್ರೆಸ್ನವ್ರು ಹೇಳೋದು ಬೆಲೆ ಏರಿಕೆ ಆಗಿದೆ, ಮಾನ್ಯವ್ರು ಕೆಲಸ ಮಾಡಿದ್ದಾರೆ, ಕಾಂಗ್ರೆಸ್ ಓಟ್ ಹಾಕ್ತೀವಿ ಅಂತ. ಬಿಜೆಪಿಯವ್ರು ಹೇಳ್ತಾರೆ ನಾವು ಪಕ್ಷ ಕ್ಯಾಂಡಿಡೇಟ್ ಯಾರಾದರೂ ಪರವಾಗಿಲ್ಲ, ಯಾಕೆಂದರೆ 4 ಜನ ಪಕ್ಷೇತರ ಬಿಟ್ಟು ಉಳಿದಿರೋಲ್ಲ, ಹೊರಗಡೆಯವರು ಇದ್ದಾರೆ ಅನ್ನೋದು ಬಿಜೆಪಿಯವ್ರ ಮಾತು. ಏನ್ಯಾವು ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತೆ. ನಾನು ಇನ್ನೂ ಬೇರೆ ಬೇರೆ ಗ್ರಾಮಗಳಿಗೆ ಬರ್ತೇನೆ, ಅಲ್ಲಿ ಅಭಿಪ್ರಾಯ ತಿಳಿಸ್ತೇನೆ. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.